ಬಿಸಿ ಬಿಸಿ ಮಸಾಲೆ ದೋಸೆ ಜೊತೆ ನಮ್ಮ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗಿದೆ. ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕೂತ್ಕೊಂಡಿದ್ದೇನೆ ಇವತ್ತು. ಯಾಕೋ ತುಂಬ ಮಸಾಲೆ ದೋಸೆ ತಿನ್ನುವ ಅಂಥೇಳಿ ಆಗ್ತಿತ್ತು. ಸೊ ಅದಕ್ಕೆ ಹಿಟ್ಟೇನು ನೆನೆಸಿರಲಿಲ್ಲ, ನಾನು ಹಿಟ್ಟೇನು ರೆಡಿ ಮಾಡಿ ಇಟ್ಟಿರಲಿಲ್ಲ. ಆದರೂ ಮಸಾಲೆ ದೋಸೆ ತಿನ್ನಬೇಕಲ್ವಾ, ಸೊ ರವೆ ಮಸಾಲೆ ದೋಸೆ ಮಾಡಿದ್ದೇನೆ. ಸೊ ನಿಮಗೂ ಮಸಾಲೆ ದೋಸೆ ತಿನ್ನುವ ಅಂಥೇಳಿ ಆಗ್ತಾ ಉಂಟಾ? ಹಾಗಾದರೆ ಯಾಕೆ ಲೇಟ್? ನೀವು ಕೂಡ ಕಿಚನಿಗೆ ಹೋಗಿ ಮಸಾಲೆ ದೋಸೆ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಕೇವಲ 15 ಮಿನಿಟ್ಸ್ ಒಳಗೆ ನಮ್ಮ ಟೇಸ್ಟಿ ಟೇಸ್ಟಿ ಮಸಾಲೆ ದೋಸೆ ರೆಡಿ ಆಗ್ತದೆ. ಸೊ ಅದಕ್ಕಿಂತ ಮೊದಲು ನಾನು ನಿಮಗೆ ರೆಸಿಪಿ ಕೂಡ ಶೇರ್ ಮಾಡಬೇಕಲ್ವಾ? ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೇನೆ ನೀವು, ಬಟ್ ನಿಮಗೋಸ್ಕರ ನಾನು ಈ ರವೆ ಮಸಾಲೆ ದೋಸದ ರೆಸಿಪಿಯನ್ನು ರೆಕಾರ್ಡ್ ಮಾಡಿಟ್ಟಿದ್ದೇನೆ. ಸೊ ಅದನ್ನು ಆ್ಯಡ್ ಮಾಡ್ತೇನೆ, ನೀವು ಅದನ್ನು ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬರೋದು ಮಾತ್ರ ಅಲ್ಲ, ಬೇಗ ಕಿಚನಿಗೆ ಹೋಗಿ ಮಸಾಲೆ ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಒಂದು ಬೌಲಲ್ಲಿ ನಾನು 1 ಕಪ್ ರವೆ ತಗೊಂಡಿದ್ದೇನೆ, ಸಣ್ಣ ರವೆ, ಸೆಮೋಲಿನ ಹೇಳ್ತಾರಲ್ವ ಅದು, ಬಾಂಬೆ ರವೆ ಕೂಡ ಹೇಳ್ತಾರೆ. ಮತ್ತು 1/4 ಕಪ್ಪಷ್ಟು ಮೊಸರು ತಗೊಂಡಿದ್ದೇನೆ. ಇಲ್ಲಿ ನೀವು 1/4 ಕಪ್ ಅಲ್ಲದೆ ಜಾಸ್ತಿ ಇದ್ದರೆ 1 ಕಪ್ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಹುಳಿ ಮೊಸರಿದ್ದರೆ ಒಳ್ಳೆಯದಾಗ್ತದೆ ದೋಸೆ. ಈಗ 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೇನೆ. ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಈಗಲೇ ಜಾಸ್ತಿ ನೀರು ಹಾಕುವ ಅಗತ್ಯ ಇಲ್ಲ ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಇದನ್ನೀಗ 10 ಮಿನಿಟ್ಸ್ ಅಷ್ಟು ನೆನಿಲಿಕ್ಕೆ ಬಿಡುವ, ಯಾಕಂದರೆ ರವೆ ಆ ನೀರನ್ನೆಲ್ಲ ಎಳ್ಕೊಳ್ತದೆ. ಅದಕ್ಕೋಸ್ಕರ 10 ಮಿನಿಟ್ಸ್ ಅಷ್ಟು ನೆನಿಲಿಕ್ಕೆ ಬಿಟ್ಟಿದ್ದೇನೆ. ಸೊ ನೋಡಿ, 10 ಮಿನಿಟ್ಸ್ ಆದಮೇಲೆ ರವೆ ಎಲ್ಲ ನೀರನ್ನು ಎಳ್ಕೊಂಡಿದೆ, ಸ್ವಲ್ಪ ಗಟ್ಟಿಯಾಗಿದೆ. ಸೊ ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇನೆ. ಸೊ ಮಿಕ್ಸಿ ಜಾರಿಗೆ ಅದನ್ನು ಹಾಕ್ಕೊಂಡಾದಮೇಲೆ 1/4 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. 1/4 ಕಪ್ ಅಕ್ಕಿ ಹಿಟ್ಟು, 1 ಕಪ್ ರವೆಗೆ 1/4 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಮೊಸರು. ಹಾಗೆಯೇ ಈಗ ನೀರು ಹಾಕ್ಕೊಳ್ತಿದ್ದೇನೆ. ನೀರೀಗ 1/4 ಕಪ್ಪಷ್ಟು ಹಾಕಿದ್ದೇನೆ, 1/4 ಕಪ್ ಸೈಡಲ್ಲಿ ಇಟ್ಟಿದ್ದೇನೆ, ಮತ್ತೆ ಬೇಕಾದರೆ ಹಾಕ್ಕೊಳ್ಳುವ. ಉಪ್ಪು ಹಾಕ್ಕೊಂಡಿದ್ದೇನೆ, ಹಾಗೆ ಸ್ವಲ್ಪ ಶುಗರ್. ಸೊ ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ. ದೋಸೆ ಹಿಟ್ಟಿನ ಹದಕ್ಕೆ ಗ್ರೈಂಡ್ ಮಾಡಿಕೊಂಡಿದ್ದೇನೆ ನೋಡಿ, ದೋಸೆ ಹಿಟ್ಟಿನ ಹದಕ್ಕೆ ಗ್ರೈಂಡ್ ಮಾಡಿಕೊಂಡಿದ್ದೇನೆ. ಜಾಸ್ತಿ ಥಿಕ್ ಕೂಡ ಇಲ್ಲ, ತೆಳುವು ಕೂಡ ಇಲ್ಲ. ದೋಸೆ ಹಿಟ್ಟಿನ ಹದ ಎಲ್ರಿಗೂ ಗೊತ್ತಿರ್ತದೆ. ಸೊ ಈಗ ಉಳಿದ 1/4 ಕಪ್ ನೀರಿತ್ತಲ್ವ, ಅದನ್ನು ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಅದರಲ್ಲಿ ಸೈಡಲ್ಲೆಲ್ಲ ಹಿಡ್ದಿದ್ದ ನಮ್ಮ ಬ್ಯಾಟರನ್ನು ಇದು ಮಾಡಿ ಆ ನೀರನ್ನು ಕೂಡ ಇದಕ್ಕೇ ಹಾಕ್ಕೊಳ್ತಿದ್ದೇನೆ. ಸೊ ಈಗ ಸ್ವಲ್ಪ ಸೋಡಾ ಪುಡಿ, 1/4 ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ. ಸೊ ಇದನ್ನೊಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಿ. ಸೊ ಈ ಸೈಡಿಂದ ತವ ಕೂಡ ಬಿಸಿಯಾಗಿದೆ, ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಬಾಜಿ ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು, ಅದರ ರೆಸಿಪಿ ಶೇರ್ ಮಾಡಲಿಲ್ಲ. ಬಿಕಾಸ್ ನಾನು ಮಸಾಲೆ ದೋಸೆ ರೆಸಿಪಿ ಶೇರ್ ಮಾಡಿದಾಗ ಬಾಜಿ ರೆಸಿಪಿ ಕೂಡ ಶೇರ್ ಮಾಡಿದ್ದೇನೆ. ಸೊ ನೋಡಿ ಎಷ್ಟು ಒಳ್ಳೆ ಬಂದಿದೆ ದೋಸೆ ಅಂಥೇಳಿ. ಅಕ್ಕಿ ಉದ್ದಿನ ಬೇಳೆ ಹಾಕಿ ಮಾಡಿದ ದೋಸೆದ ಹಾಗೇ ಬಂದಿದೆ. ಸೊ ಬಾಜಿ ಹಾಕ್ಕೊಳ್ತಿದ್ದೇನೆ. ಬೇರೆ ಪಲ್ಯ ನೀವು ಬೇಕಾದರೂ ಇದರ ಜೊತೆ ಸರ್ವ್ ಮಾಡ್ಬೋದು, ಅಥವಾ ಚಟ್ನಿ ಕೂಡ ತಗೊಳ್ಬೋದು. ಸೊ ನೋಡಿದ್ರಲ್ವ ಎಷ್ಟು ಒಳ್ಳೆ ದೋಸೆ ಬರ್ತದಂಥೇಳಿ. ನೀವು ಇದನ್ನೊಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಮತ್ತೆ ಮೆಜರ್ಮೆಂಟ್ ಹೇಳ್ತಿದ್ದೇನೆ, 1 ಕಪ್ ರವೆ, 1 ಕಪ್ ಮೊಸರು. ನಾನಿಲ್ಲಿ 1/4 ಕಪ್ ತಗೊಂಡಿದ್ದೆ, ಯಾಕಂದರೆ ನನ್ನ ಹತ್ರ ಮೊಸರು ಸ್ವಲ್ಪ ಇತ್ತು ಹಾಗಾಗಿ. ಮತ್ತು 1 ಕಪ್ಗಿಂತ ಸ್ವಲ್ಪ ಕಡಿಮೆ ನೀರು, ಅದು ರವಾದ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಬಿಸಿ ಬಿಸಿ ಕಾಫಿ ಕೂಡ ರೆಡಿ ಮಾಡ್ತಿದ್ದೇನೆ. ನಾವು ಬ್ರೇಕ್ಫಾಸ್ಟ್ ಮಾಡಿಕೊಳ್ಳುವ. ಸೊ ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಟ್ರಸ್ಟ್ ಮೀ, ನಿಮಗೂ ಕೂಡ ತುಂಬ ಇಷ್ಟ ಆಗ್ತದೆ. ಹಾಗೆ ಇನ್ಸ್ಟ್ಯಾಂಟ್ ಆಗಿ ಆಗುವ ರೆಸಿಪಿ ಅಲ್ವಾ, ಬೇಗನೆ ನಾವು ಇದನ್ನು ಮಾಡ್ಕೊಳ್ಬೋದು. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಬಟ್ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು, ಇಲ್ಲದಿದ್ದರೆ ಸ್ವಲ್ಪ ಸ್ಮೂತ್ ಆಗ್ತದೆ ಅದು.
ಸೊ ಮಳೆ ಮಳೆ ಅಂತ ಹೇಳ್ತಿದ್ದೆ ಅಲ್ವಾ, ಇವತ್ತು ಬಿಸಿಲು ನೋಡಿ. ಈ ಬಿಸಿಲು ನೋಡಿದರೆ ಏನನ್ನಿಸ್ತದೆ ಗೊತ್ತಾ ನನಗೆ, ಈ ಮಳೆ ನಮಗೆಲ್ಲ ಮೋಸ ಮಾಡಿ ಹೋಗಿಯೇ ಬಿಡ್ತಾ ಅಂಥೇಳಿ ಅನ್ನಿಸ್ತಾ ಉಂಟು. ಎಲ್ಲ ಕಡೆ ಮಳೆ ಆಗ್ತಾ ಉಂಟು, ಬಟ್ ಇಲ್ಲಿ ಮತ್ತೆ ಮಳೆ ಇಲ್ಲ. ಒಂದು 3-4 ದಿನ ಮಳೆ ಬಂತು, ಮತ್ತೆ ಮಳೆ ಇಲ್ಲ. ನೀರಿದ್ದೇನು ಪ್ರಾಬ್ಲಮ್ ಆಗೋದಿಲ್ಲ, ಆದರೂ ಮಳೆ ಬೇಕಲ್ವಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ನೀವೆಲ್ಲ ಹೇಗಿದ್ದೀರಿ ನನಗೆ ಕಮೆಂಟ್ ಮಾಡಿ. ಇವತ್ತು ಸ್ವಲ್ಪ ಒಳ್ಳೆ ಎನರ್ಜಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಯಾಕೆ ನೋಡುವ ಹೇಗೆ ಹೋಗ್ತದೆ ಈ ವ್ಲಾಗ್ ಅಂಥೇಳಿ. ಆಗಲೇ ನೀವು ಒಂದು ರೆಸಿಪಿ ನೋಡಿದ್ರಲ್ವ, ಟ್ರೈ ಮಾಡಿ ನೋಡಿ. ಇದನ್ನು ನಮ್ಮ ಮಸಾಲ ದೋಸೆಗೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ, ಅಕ್ಕಿಯಿಂದ ಮಾಡ್ತೇವಲ್ವ ಅದಕ್ಕೆ. ಬಟ್ ಓಕೆ, ಒಳ್ಳೆಯದಾಗ್ತದೆ. 100 75 ಮಾರ್ಕ್ಸ್ ನಂದು. ಇನ್ಸ್ಟೆಂಟಾಗಿ ನಮಗೆ ತಿನ್ನಲಿಕ್ಕೆ ಏನಾದರೂ ತಿನ್ನಲಿಕ್ಕೆ ಆಸೆ ಯಾವಾಗ ಬೇಕಾದರೂ ಆಗ್ಬೋದಲ್ವಾ. ಸೊ ಹೀಗೆ ಇವತ್ತು ನನಗೆ ಹೇಗೆ ಮಸಾಲೆ ದೋಸೆ ತಿನ್ನಲಿಕ್ಕೆ ಆಸೆ ಆಯಿತಾ, ಹಾಗೆ ನಿಮಗೂ ಕೂಡ ಆದರೂ ನೀವು ಕೂಡ ಇದನ್ನು 15 ಮಿನಿಟ್ಸಲ್ಲಿ ರಪ್ ಅಂತ ಮಾಡ್ಕೊಳ್ಬೋದು. ಹಾಗಾಗಿ ಅದರಿಂದ ಕಂಪ್ಯಾರಿಸನ್ ಏನು ಮಾಡುವ ಅಗತ್ಯ ಇಲ್ಲ ಅಲ್ವಾ. ನಾವು ಟೈಮ್ ಇದ್ದರೆ ಅಥೆಂಟಿಕ್ ಮಸಾಲೆ ದೋಸವೇ ಮಾಡ್ತೇವೆ. ಬಟ್ ಕೆಲವೊಮ್ಮೆ ಏನು ರೆಡಿ ಇಲ್ಲದಾಗ ಮಸಾಲೆ ದೋಸೆ ತಿನ್ನಬೇಕು ಅಂತ ಹೇಳಿ ಆದರೆ ಇದನ್ನು ನಾವು ಮಾಡ್ಕೊಳ್ಬೋದು. ಅರ್ಜೆಂಟಲ್ಲಿರುವಾಗ ಎಲ್ಲ ಬೇಗ ಆಗುವ ತಿಂಡಿ. ಸೊ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ಹಾಗೆ ನನಗೆ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂಥೇಳಿ. ಮತ್ತು ಸ್ಪೆಷಲ್ ಏನಿಲ್ಲ ಇವತ್ತು, ಆಗಲೇ ಲೇಟ್ ಆಯಿತು. ಇವತ್ತು ಬ್ರೇಕ್ಫಾಸ್ಟ್ ಆಗುವಾಗಲೇ ಲೇಟ್ ಆಗಿತ್ತು. ಇವತ್ತು ಸ್ವಲ್ಪ ಲೇಟ್ ಎದ್ದದ್ದು 6:30. ಮತ್ತು ವಾಕಿಂಗ್ ಹೋಗಿ ಬರುವಾಗ 8 ಆಯಿತು. ಮತ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡು ಮತ್ತು ಸ್ನಾನ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಆಗಿ ಬ್ರೇಕ್ಫಾಸ್ಟ್ ಆಗುವಾಗಲೇ ಲೇಟ್ ಆಗಿತ್ತು. ಹಾಗೆ ಮತ್ತೆ ಸ್ವಲ್ಪ, ಇವತ್ತು ಹಸ್ಬೆಂಡ್ ಮನೆಯಲ್ಲಿದ್ದಾರಲ್ವ, ಹಾಗೆ ಸ್ವಲ್ಪ ಮಾತಾಡ್ತಾ ಕೂತ್ಕೊಂಡಿದ್ದೆವು. ಈಗ ಇನ್ನು ಊಟಕ್ಕೆ ರೆಡಿ ಮಾಡಬೇಕಲ್ವಾ. ಹಾಗೆ ನಿಮ್ಮ ಹತ್ರ ಕೂಡ ಮಾತಾಡಲಿಲ್ಲ ಅಲ್ವಾ ಅಂಥೇಳಿ ನೆನಪಾಯಿತು. ಹಾಗೆ ನಿಮ್ಮ ಹತ್ರ ಒಮ್ಮೆ ಮಾತಾಡಿ ಅದೇ ಎನರ್ಜಿ ಜೊತೆ ಊಟಕ್ಕೆ ತಯಾರಿ ಮಾಡಿದರೆ ಬೇಗ ಕೆಲಸ ಕೂಡ ಮುಗೀತದಲ್ವಾ. ಹಾಗಾಗಿ ಇವತ್ತು ಹ್ಯಾಪಿ ಹ್ಯಾಪಿ ಬ್ಲಾಗ್. ಯಾಕಂದರೆ ನಾನು ಅದೇ ಲೋ ಆಗಿ ಸೌಂಡ್ ಮಾಡ್ತಾ ಬ್ಲಾಗ್ ಮಾಡಿದರೆ ನೋಡುವವರಿಗೆ ಕೂಡ, ಅಂದರೆ ನಿಮಗೂ ಕೂಡ ಬೋರ್ ಆಗ್ತದಲ್ವಾ. ಸೊ ಅದಕ್ಕೆ ಸ್ವಲ್ಪ ಒಳ್ಳೆ ಖುಷಿಯಿಂದ ಮಾತಾಡ್ತಾ ಖುಷಿಯಿಂದ ಬ್ಲಾಗ್ ಮಾಡಿದರೆ ನಿಮಗೂ ಕೂಡ ಖುಷಿ ಆಗ್ತದೆ. ಹಾಗಾಗಿ ನಾವು ಎಂತ, ನಮ್ಮ ಚಾನಲ್ ಹೆಸರು ಹಾಗೆ, ನಾವು ಹ್ಯಾಪಿನೆಸ್ಸನ್ನು ಸ್ಪ್ರೆಡ್ ಮಾಡುವ. ಅಲ್ಲಿ ಲೈಟ್ ಹೊಡಿತದೆ, ಹೀಗೆ ಇಲ್ಲಿ ನಿಂತು ಮಾತಾಡುವ. ಸೊ ಮತ್ತೆ ಸ್ಪೆಷಲ್ ಏನಿಲ್ಲ, ಇವತ್ತು ಊಟಕ್ಕೆ ಬದನೆ ಮತ್ತು ಬಟಾಟೆ ಹಾಕಿ ಪಲ್ಯ ಮಾಡಬೇಕು. ಮತ್ತು ಸಾರು ಎಂತಂಥೇಳಿ ಗೊತ್ತಿಲ್ಲ, ಇನ್ನೂ ಕೂಡ ಡಿಸೈಡ್ ಆಗಲಿಲ್ಲ. ಕಾಳು ಅದು ಇದೆಲ್ಲ ಏನು ನೆನೆಸಲಿಲ್ಲ, ನೋಡುವ ಏನಾಗ್ತದೆ ಅಂಥೇಳಿ. ಬಟ್ ಮಧ್ಯಾಹ್ನದ್ದೇನು ರೆಸಿಪಿ ಶೇರ್ ಮಾಡುವಂಥ ಸ್ಪೆಷಲ್ ರೆಸಿಪಿಯನ್ನು ನಾನು ಇವತ್ತು ಮಾಡೋದಿಲ್ಲ, ಹಾಗಾಗಿ ಅದನ್ನೇನು ನಿಮ್ಮ ಜೊತೆ ಇವತ್ತು ಶೇರ್ ಕೂಡ ಮಾಡೋದಿಲ್ಲ. ಈಗ ಬೇಗ ಹೋಗಿ ಬೇಗ ಊಟಕ್ಕೆ ರೆಡಿ ಮಾಡ್ಕೊಳ್ತೇನೆ. ಮತ್ತು ಹಸ್ಬೆಂಡ್ ಕೂಡ ಹೊರಗೆ ಹೋಗಿದ್ದಾರೆ, ನಿಮಗೆ ಟೈಮ್ ತೋರಿಸುವ. ಟಾನ್ ಟಡಾಣ ನೋಡಿ ಎಷ್ಟಾಯಿತು ಟೈಮ್, 11:45 ಆಗ್ತಾ. ಸೊ ಅದೇ 11:45 ಆಯಿತು. ಈಗ ನಾನು ಕಿಚನಿಗೆ ಹೋಗಿ ಕೆಲಸ ಮಾಡುವಾಗ 12 ಆಗ್ತದೆ. 12 ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದರೆ 1 ಒಳಗೆ ಕುಕ್ಕಿಂಗ್ ಆಗ್ತದೆ. ಸಿಂಪಲ್ ಊಟ ಅಲ್ವಾ, ಹಾಗಾಗಿ ಮತ್ತೆ 1:30-2 ಊಟ ಮಾಡಿದರೆ, ನಿಮ್ಮ ಹತ್ರ ಎಲ್ಲ ಟೈಮ್ ಹೇಳೋದು. ಸೊ ಊಟ ಮಾಡಿದರೆ ಮತ್ತೆಂತ, ಮತ್ತೆ ಸ್ವಲ್ಪ ಕುತ್ಕೊಳ್ಳೋದು ಓದೋದು. ಅಷ್ಟೊತ್ತಾಗುವ ನಂದು ಹಸ್ಬೆಂಡ್ ಇದ್ದು ಒಂದು ನಿದ್ದೆ ಕೂಡ ಆಗ್ತದೆ. ಮತ್ತೆ ಚಾ ಆಗಿ ಮತ್ತೆ ಸ್ವಲ್ಪ ವಾಕಿಂಗಿಗೆ ಗೊತ್ತಿಲ್ಲ, ಆದರೆ ಹೋಗ್ತೇವೆ, ಬೆಳಿಗ್ಗೆ ಹೋಗಿದ್ದೇವಲ್ವ. ಮತ್ತೆ ರಾತ್ರಿ ಊಟ, ಅದೇ ದಿನ ಹೀಗೆ ಹೋಗ್ತದೆ. ಓಕೆ, ಹಾಗಾದರೆ ನಾನು ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೇನೆ. ಬಾಯ್.
ಈಗ ನಂದು ಫಿಶ್ ಬೌಲಿದ್ದು ನೀರು ಕೂಡ ಚೇಂಜ್ ಮಾಡಲಿಕ್ಕಿತ್ತು, ಸೊ ಅದಕ್ಕೆ ಬಂದಿದ್ದೇವೆ. ನೋಡ್ತಿರ್ಬೋದು ನೀವು ಮೀನನ್ನು, ಇದಕ್ಕೆ ಇನ್ನೆರಡು ತರಬೇಕಂತ ಹೇಳಿದ್ದೇವೆ, ಮತ್ತೆ ಈವ್ನಿಂಗ್ ಹೋಗಿ ತಗೊಂಡು ಬರಬೇಕು. ನಾಲ್ಕೇ ಇರೋದಲ್ವ, ಮತ್ತು ಅದಕ್ಕೆ ಒಂದು ಲೈಟ್ ಕೂಡ ತರಬೇಕು. ಬಟ್ ಈಗ ಲಾಕ್ಡೌನ್ ಆಗಿರೋದ್ರಿಂದ ಲೈಟ್ಸ್ ಎಲ್ಲ ಪಾರ್ಸೆಲ್ ಬರುವುದಿಲ್ಲಂತೆ, ಹಾಗಾಗಿ ನೆಕ್ಸ್ಟ್ ಮಂತ್ ಬರ್ಬೋದು ಅಂತ ಹೇಳಿ ಹೇಳಿದ್ದಾರೆ. ಲೈಟ್ ಇಲ್ಲದಿದ್ದರೆ ಅದು ತುಂಬ ಡಲ್ ಆಗಿ ಕಾಣಿಸ್ತದೆ, ಸೊ ಅದಕ್ಕೋಸ್ಕರ ಲೈಟ್ ಕೂಡ ಕೇಳಿದ್ದೆವು ಬಟ್ ಸಿಗಲಿಲ್ಲ. ಸೊ ಇನ್ನೂ ಇವತ್ತು ಸಂಜೆಗೆ ಕಾರ್ನ್ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡಿದ್ದೆ, ಏನಿಲ್ಲ, ಸಿಂಪಲ್ ಉಪ್ಪು ಹಾಕಿ ಕುಕ್ಕರಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಸೊ ಅದನ್ನೀಗ ತಿನ್ನಲಿಕ್ಕೆ ಕೂತ್ಕೊಂಡಿದ್ದೇವೆ. ಮಾರ್ಕೆಟಿಗೆ ಹೋಗಿದ್ದೆವು, ಅದನ್ನು ಮತ್ತೆ ನಾನೇನು ಶೂಟ್ ಮಾಡಲಿಲ್ಲ. ಈಗ ಮಾರ್ಕೆಟಿಂದ ಎರಡು ಮೀನು ಕೂಡ ತಗೊಂಡು ಬಂದಿದ್ದೇವೆ, ಅದನ್ನು ಹಾಕ್ತಾ ಇದ್ದೇವೆ. ಇನ್ನೊಂದು ಲೈಟ್ ಸಿಕ್ಕಿದ್ರೆ ಒಳ್ಳೆಯದಾಗ್ತಿತ್ತು. ಸೊ ಓಕೆ, ಹಾಗಾದರೆ ನಾನು ಈ ವ್ಲಾಗನ್ನು ಕೂಡ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಈ ವ್ಲಾಗಲ್ಲಿ ಜಾಸ್ತಿ ಏನು ಶೇರ್ ಮಾಡಲಿಕ್ಕಾಗಲಿಲ್ಲ. ನಿಮಗೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸಿ ಯು ಆಲ್ ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.